ಕೃಷ್ಣಂ ವಂದೇ ಜಗದ್ಗುರುಂ ಹಸ್ತದ್ವಯೇನ ಕಮಲೇ ಧಾರಯಂತಿ ಸ್ವಲೀಲಯ ಹಾರ ನೂಪುರ ಸಂಯುಕ್ತಾಂ ಲಕ್ಷ್ಮೀಂ ದೇವೀಂ ವಿಚಿಂತಯೇ. ಶ್ರಾವಣ ಮಾಸ, ಲಕ್ಷ್ಮಿಯ ವಿಶೇಷವಾದ ಆರಾಧನೆ ಮನೆ ಮನೆಗಳಲ್ಲಿ ನಡೆಯುತ್ತೆ. ಇಂತಹ ಹಬ್ಬಕ್ಕಾಗಿ ನಾವು ಅನೇಕ ಪರಿಕರಗಳನ್ನು ಅನೇಕ ವಾಹಿನಿಗಳು ತಿಳಿಸಿಕೊಡುತ್ತವೆ. ಆದರೆ ಪರಿಕರಗಳ ಜೊತೆಗೆ ಭಗವತಿಯ ಅನುಸಂಧಾನವನ್ನು ಯಾವ ರೀತಿ ನಡೆಸಬೇಕು ಅಂತನ್ನುವ ವಿಶೇಷತೆಯನ್ನು ನಮ್ಮ ಜ್ಞಾನಗಮ್ಯ ವಾಹಿನಿ ವೀಕ್ಷಕರ ಮುಂದಿಡ್ತಾ ಇದೆ.
ದಾಸರಾಯರು ಹಾಡ್ತಾರೆ, ಏನು ಧನ್ಯಳು ಲಕುಮಿ ಅಂತ. ನಿಜವಾಗಿಯೂ ಕೂಡ ಅವಳು ಧನ್ಯಳೆ. ಯಾಕೆ ಅಂದರೆ ಭಗವಂತನ ಸೇವೆಯನ್ನು ಸಾನುರಾಗದಿಂದ, ಕೋಟಿ ಕೋಟಿ ಭೃತ್ಯರಿರಲು ಸಾನುರಾಗದಿ ತಾನೊಬ್ಬಳು ಮಾಡ್ತಾ ಇದ್ದಾಳೆ. ಅದು ಅವಳ ಮಹತ್ವ. ಆದರೆ ಇಂತಹ ಮಹಾಲಕ್ಷ್ಮಿಯನ್ನು ನಾವು ಅನೇಕ ಪರಿಕರಗಳ ಜೊತೆಗೆ, ಬಗೆಬಗೆಯ ಹೂವುಗಳೇನು, ಬಗೆಬಗೆಯ ಭಕ್ಷ್ಯಗಳೇನು, ಬೇರೆ ಬೇರೆ ಮಂಟಪಗಳೇನು, ಚಿನ್ನ ಬೆಳ್ಳಿ ಬೇರೆ ಬೇರೆ ರೀತಿಯಾದ ರತ್ನಗಳು ಇವುಗಳೆಲ್ಲದರ ಮೂಲಕವಾಗಿ ಆರಾಧನೆ ಮಾಡ್ತೇವೆ. ಇದರಿಂದ ಅತ್ಯಂತ ಪ್ರಸನ್ನಳಾಗ್ತಾಳೆ ಅಂತನ್ನುವ ಮಾತುಗಳನ್ನು ನಾವು ಕೇಳ್ತೇವೆ. ಆದರೆ ಖಂಡಿತವಾಗಿಯೂ ಕೂಡ ಇಷ್ಟಕ್ಕೆ ಅವಳು ತೃಪ್ತಳಾಗುವುದಿಲ್ಲ. ಇದಕ್ಕೆಲ್ಲದಕ್ಕಿಂತ ಮೀರಿ ತನ್ನ ಜೊತೆಗೆ ತನ್ನ ಇನಿಯನ ನಾರಾಯಣನ ಆರಾಧನೆಯಿಂದ ಅವಳು ಬಹಳ ಸಂತುಷ್ಟಳಾಗ್ತಾಳೆ. ಒಂದು ವೇಳೆ ತನ್ನ ಪತಿಯಾದ ನಾರಾಯಣನ ಜೊತೆಗೂಡಿ ತನ್ನನ್ನು ಆರಾಧನೆ ಮಾಡಲಿಲ್ಲ ಅಂದರೆ ಅವಳು ಇನ್ನಷ್ಟು ಕೋಪಗೊಳ್ಳುತ್ತಾಳೆ. ಅದನ್ನೇ ಹೇಳ್ತಾ ಇದೆ ಅಥರ್ವಣ ರಹಸ್ಯ. ವಿಷ್ಣುನ ಸಹಿತ ಧ್ಯಾತ ಸಾಹಿತುಷ್ಟಿಂ ಪರಾಮ್ರಜೇತ್. ಭಗವಂತನ ಜೊತೆಗೆ ಆರಾಧ್ಯಳಾದ ಮಹಾಲಕ್ಷ್ಮಿ ಬಹಳಷ್ಟು ಸುಪ್ರಸನ್ನಳಾಗ್ತಾಳೆ ಅಂತ. ಇನ್ನೇನು ಶ್ರಾವಣ ಮಾಸದ ವರಮಹಾಲಕ್ಷ್ಮಿಯ ಹಬ್ಬ. ಈ ಶ್ರಾವಣ ಮಾಸದ ಎರಡನೆಯ ಶುಕ್ರವಾರ ವರಮಹಾಲಕ್ಷ್ಮಿಯನ್ನು ನಾವು ಮನೆಗೆ ಸ್ವಾಗತ ಮಾಡೋರಿದ್ದೇವೆ. ಅನೇಕ ಜನ ಹೆಂಗಳೆಯರು ಶ್ರಾವಣ ಮಾಸದ ಪ್ರತಿ ಶುಕ್ರವಾರಗಳಲ್ಲಿ ಲಕ್ಷ್ಮಿಯನ್ನು ಆರಾಧನೆ ಮಾಡೋರಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಈ ಜ್ಞಾನಗಮ್ಯ ವಾಹಿನಿ ಕಿವಿಮಾತೊಂದನ್ನು ಹೇಳ್ತಾ ಇದೆ. ನಾರಾಯಣನ ಜೊತೆಗೆ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ. ಇದರ ಮಹತ್ವವೂ ಕೂಡ ಹೀಗಿದೆ. ಒಂದು ಸಂದರ್ಭ, ಇವತ್ತಿನ ಶ್ರಾವಣ ಮಾಸದಲ್ಲಿ ಆ ಲಕ್ಷ್ಮಿಯ ಆರಾಧನೆ ಮಾಡುವುದು ಯಾಕಿಷ್ಟು ವಿಶೇಷ, ಇವೆಲ್ಲವನ್ನು ನಾವು ಚಿಂತನೆ ಮಾಡೋದಾದರೆ, ಈ ಶ್ರಾವಣ ಮಾಸ ಅಂತ ಬಂದದ್ದು ಶ್ರವಣ ನಕ್ಷತ್ರದಲ್ಲಿ ಚಂದ್ರನು ಪ್ರವೇಶ ಮಾಡ್ತಾನೆ, ಆದ್ದರಿಂದ ಇದನ್ನು ಶ್ರಾವಣ ಮಾಸ ಅಂತ ಕರೀತಾರೆ. ಇಲ್ಲಿ ಶ್ರವಣ ನಕ್ಷತ್ರಕ್ಕೆ ಅಭಿಮಾನಿ ದೇವತೆ ನಾರಾಯಣ. ಇಂತಹ ನಾರಾಯಣನಿಂದ ಅಭಿಮನ್ಯಮಾನವಾದ ಈ ಮಾಸ ಆದ್ದರಿಂದ ಈ ಮಾಸದ ಬಗ್ಗೆ ಅವನ ಹೆಂಡತಿಯಾದ ರಮೆಗೆ ಬಹಳ ಪ್ರೀತಿ. ಆದ್ದರಿಂದ ಶ್ರಾವಣ ಮಾಸದಲ್ಲಿ ಈ ಲಕ್ಷ್ಮಿಯ ನಾರಾಯಣನ ಆರಾಧನೆ ಬಹಳ ವಿಶೇಷ ಅಂತ ಅನಿಸಿದೆ. ಇಂತಹ ಮಹಾಲಕ್ಷ್ಮಿಯನ್ನು ನಾವು ಕರಿತೇವೆ ಮಹಾಲಕ್ಷ್ಮಿ ಅಂತ ಕರಿತೇವೆ. ವರಮಹಾಲಕ್ಷ್ಮಿ ಹಬ್ಬದ ದಿನ ಅಂತೂ ವರಮಹಾಲಕ್ಷ್ಮಿ ಅಂತ, ಅಂದರೆ ಶ್ರಾವಣದ ಎರಡನೇ ಶುಕ್ರವಾರದಲ್ಲಿ ವರಮಹಾಲಕ್ಷ್ಮಿ ಅಂತ ಕರೀತೇವೆ. ಇದರ ಹಿನ್ನೆಲೆಯನ್ನು ಗಮನಿಸೋದಾದರೆ ಅವಳನ್ನು ಲಕ್ಷ್ಮಿ ಅಂತ ಯಾಕೆ ಕರೀತಾರೆ ಅಂದರೆ, ಬ್ರಹ್ಮ ವೈವರ್ತ ಪುರಾಣ ಒಂದು ಮಾತು ಹೇಳುತ್ತದೆ, ಲಕ್ಷ್ಯತೆ ದೃಶ್ಯತೆ ವಿಶ್ವಂ ಸ್ನಿಗ್ಧ ದೃಷ್ಟ್ಯಾ ಯಯಾನಿಶಂ ದೇವೇಶು ಯಾಚ ಮಹತಿ ಮಹಾಲಕ್ಷ್ಮೀಶ್ಚ ಸಾಸ್ಮೃತ. ಈ ತ್ರಿಗುಣಗಳಿಂದ ಬದ್ಧರಾದ ಎಲ್ಲರನ್ನೂ ಕೂಡ, ಸಕಲ ಜೀವ ಜಾತವನ್ನೂ ಅತ್ಯಂತ ವಾತ್ಸಲ್ಯಪೂರ್ಣವಾದ ದೃಷ್ಟಿಯಿಂದ ನೋಡ್ತಾಳೆ, ಆದ್ದರಿಂದ ಅವಳನ್ನು ಲಕ್ಷ್ಮಿ ಅಂತ ಕರೀತಾರೆ. ಆದರೆ ಇಂತಹ ಚೇತನ ವರ್ಗದಲ್ಲಿ ಬೃಹತ್ತರಳಾದ್ದರಿಂದ ಅವಳನ್ನು ಮಹಾಲಕ್ಷ್ಮಿ ಅಂತ ಕರೀತಾರೆ. ಆದರೆ ಶ್ರಾವಣ ಮಾಸದ ಈ ಎರಡನೇ ಶುಕ್ರವಾರ ಮಾತ್ರ ನಾವು ಲಕ್ಷ್ಮಿಯನ್ನು ಕರೆಯೋದು ವರಮಹಾಲಕ್ಷ್ಮಿ ಅಂತ. ಅದರ ಹಿನ್ನೆಲೆಯನ್ನು ನಾವು ಗಮನಿಸೋದಾದರೆ, ಈ ಮಹಾಲಕ್ಷ್ಮಿ ಭೃಗು ಋಷಿ ಮತ್ತು ಖ್ಯಾತಿ ಎನ್ನುವ ದಂಪತಿಗಳಲ್ಲಿ, ಋಷಿ ದಂಪತಿಗಳಲ್ಲಿ ಅವತಾರ ಮಾಡ್ತಾಳೆ. ಇಂತಹ ಅವತರಿಸಿದ ದಿನ ಇದು ವರಮಹಾಲಕ್ಷ್ಮಿ ಅಂತ. ಅವತರಿಸಿದ ದಿನವೇ ಶ್ರಾವಣ ಮಾಸದ ಎರಡನೇ ಶುಕ್ರವಾರ. ಆದ್ದರಿಂದ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಅವಳ ಪೂಜೆ ಮಾಡೋದು ವಿಶೇಷ ಅಂತ. ಆದರೆ ಇಲ್ಲಿ ವರಮಹಾಲಕ್ಷ್ಮಿ ಅಂತ ಕರೀತೇವೆ ಯಾಕೆ ಅಂದರೆ, ಈ ಮಹಾಲಕ್ಷ್ಮಿಯ ತಮ್ಮ ಅಂತ ಕರೆಸಿಕೊಂಡ ಶುಕ್ರರು ಬಹಳಷ್ಟು ವರ್ಷಗಳ ಕಾಲ ಲಕ್ಷ್ಮಿಯನ್ನು ಉದ್ದೇಶಿಸಿ ತಪಸ್ಸು ಮಾಡ್ತಾರೆ. ಮಹಾಲಕ್ಷ್ಮಿ ಪ್ರಸನ್ನಳಾಗ್ತಾಳೆ. ಆಗ ಅವರು ವರವನ್ನು ಕೇಳ್ತಾರೆ, ಬೇಕಾದಷ್ಟು ಸಮೃದ್ಧಿಯನ್ನು ಶುಕ್ರಾಚಾರ್ಯರಿಗೆ, ತನ್ನ ತಮ್ಮನಿಗೆ ಮಹಾಲಕ್ಷ್ಮಿ ಅನುಗ್ರಹಿಸ್ತಾಳೆ. ಅಂತಹ ಶುಕ್ರಾಚಾರ್ಯರು ಪ್ರಾರ್ಥನೆ ಮಾಡಿಕೊಳ್ತಾರೆ, ಅಮ್ಮ
ಈ ದಿನದಂದು ಎಲ್ಲರಿಗೂ ನೀನು ವರ ಕೊಡುವವಳಾಗಬೇಕು ಅಂತ ಹೇಳಿ, ಹಾಗಾಗಿ ಶ್ರಾವಣ ಮಾಸದ ಎರಡನೇ ಶುಕ್ರವಾರದ ದಿನದಲ್ಲಿ ಮಹಾಲಕ್ಷ್ಮಿಯನ್ನು ವರ ಕೊಡುವ ಮಹಾಲಕ್ಷ್ಮಿ ಎಂಬುದಾಗಿ ಕರೀತಾರೆ. ಹೀಗೆ ಇಂತಹ ಕೆಲವರ ಮತದ ಪ್ರಕಾರ ಕೆಲವರು ಈ ರೀತಿಯಲ್ಲಿ ಚಿಂತನೆ ಮಾಡ್ತಾರೆ. ಕ್ಷೀರ ಸಮುದ್ರ ಮಥನದ ಕಾಲದಲ್ಲಿ ಶ್ರಾವಣ ಮಾಸದ ಎರಡನೆಯ ಶುಕ್ರವಾರ ಅವಳು ಆವಿರ್ಭವಿಸ್ತಾ ಇದ್ದಾಳೆ. ಆದ್ದರಿಂದ ಅವಳನ್ನು ಈ ದಿನದಲ್ಲಿ ಆರಾಧನೆ ಮಾಡೋದು ಬಹಳ ವಿಶೇಷ ಎಂಬುದಾಗಿ ಭಾವಿಸ್ತಾರೆ. ಹೀಗೆ ಇಂತಹ ವರಮಹಾಲಕ್ಷ್ಮಿಯನ್ನು ಹೇಗೆ ಆರಾಧನೆ ಮಾಡಬೇಕು ಅಂದರೆ, ನಾರಾಯಣನ ಜೊತೆಯಲ್ಲಿಯೇ ಲಕ್ಷ್ಮಿಯನ್ನು ಆರಾಧನೆ ಮಾಡಬೇಕು. ಇದು ಭಗವತಿಗೂ ಇಷ್ಟ, ಭಗವಂತನಿಗೂ ಇಷ್ಟ ಅಂತ. ನೀವು ಭಗವಂತನನ್ನು ಆರಾಧನೆ ಮಾಡೋದಾದರೂ ಲಕ್ಷ್ಮೀದೇವಿಯ ಜೊತೆಗೂಡಿ ಮಾಡಬೇಕು, ಲಕ್ಷ್ಮಿಯನ್ನು ಆರಾಧನೆ ಮಾಡೋದಾದರೂ ನಾರಾಯಣನ ಜೊತೆಗೂಡಿಯೇ ನಾರಾಯಣಿಯನ್ನು ಕೂಡ ಆರಾಧನೆ ಮಾಡಬೇಕು. ಇಲ್ಲ ಅಂತಾದರೆ ಅವಳಿಗೆ ಕೋಪ ಬರ್ತದೆ. ಅದರಿಂದ ಭಗವಂತನ ಜೊತೆಗೆ ನಾರಾಯಣಿಯನ್ನು ಆರಾಧನೆ ಮಾಡಿ. ಈ ಒಂದು ಹಿನ್ನೆಲೆಗಳಲ್ಲಿ ಇನ್ನೊಂದು ಕಥೆಯನ್ನು ತಿಳಿಸಿಕೊಡ್ತಾ ಇದೆ ಪುರಾಣ. ಈ ಹಿಂದೆ ಗೌರಿ ಉಮೆ, ಮಹಾಶಿವನ ಹೆಂಡತಿಯಾದ ಉಮೆ, ದಾಕ್ಷಾಯಿಣಿಯಾಗಿ ಅವತಾರ ಮಾಡಿದ್ದಾಳೆ. ಆದರೆ ದಾಕ್ಷಾಯಿಣಿಯಾಗಿ ಪೂರ್ಣವಾದ ರೀತಿಯಲ್ಲಿ ರುದ್ರದೇವರ ಜೊತೆಗಿರಲಿಕ್ಕೆ ಸಾಧ್ಯವಾಗಲಿಲ್ಲ. ಅವರ ದಾಂಪತ್ಯದಲ್ಲಿ ವಿಚ್ಛೇದ ಬರ್ತಾ ಇದೆ. ಅದಕ್ಕೆ ಅವಳು ಏನು ಮಾಡ್ತಾಳೆ, ಪುನಃ ಪಾರ್ವತಿಯಾಗಿ ಅವತಾರ ಮಾಡ್ತಾಳೆ. ಪಾರ್ವತಿಯಾಗಿ ಅವತಾರ ಮಾಡಿ ಮಹಾಲಕ್ಷ್ಮಿಯನ್ನು ವಧುವನ್ನಾಗಿ ಸಿಂಗಾರ ಮಾಡಿ, ನಾರಾಯಣನನ್ನು ವರನನ್ನಾಗಿ ಸಿಂಗಾರ ಮಾಡಿ, ಪರಸ್ಪರ ಅನ್ಯೋನ್ಯ ದಾಂಪತ್ಯ ನಮಗಿರಲಿ, ಅವಿಚ್ಛಿನ್ನವಾದ ದಾಂಪತ್ಯ ನಮ್ಮಿಬ್ಬರದಾಗಿರಲಿ ಎನ್ನುವ ಭಾವನೆಯಿಂದ ವಿಶೇಷವಾಗಿ ಆರಾಧನೆಯನ್ನು ಮಾಡ್ತಾ ಇದ್ದಾಳೆ. ಅವಳ ಆರಾಧನೆಯ ಫಲವಾಗಿ ಮಹಾಲಕ್ಷ್ಮಿ ಅವಳಿಗೆ ಅನ್ಯೋನ್ಯ ದಾಂಪತ್ಯದ ಫಲವನ್ನು ಅನುಗ್ರಹಿಸ್ತಾ ಇದ್ದಾಳೆ. ಈ ಒಂದು ಕಥಾನಕದಿಂದ ನಾವು ಚಿಂತನೆ ಮಾಡಬಹುದಾದರೆ, ನಾವು ಈ ವರಮಹಾಲಕ್ಷ್ಮಿಯನ್ನು ಇಬ್ಬರು ದಂಪತಿಗಳು ಸೇರಿ ವಿಶೇಷವಾದ ರೀತಿಯಲ್ಲಿ ಲಕ್ಷ್ಮೀ ನಾರಾಯಣರಿಬ್ಬರನ್ನು ಆರಾಧನೆ ಮಾಡೋದರಿಂದ ಅನ್ಯೋನ್ಯ ದಾಂಪತ್ಯದ ಫಲವನ್ನು ನಾವು ಸವಿಬಹುದು. ಇದೇ ರೀತಿಯಲ್ಲಿ ನಾವು ಮಾಡಬೇಕು ಕೂಡ. ಇದು ಭಗವಂತನಿಗೂ ಇಷ್ಟ, ನಾರಾಯಣಿಗೂ ಇಷ್ಟ. ಈ ಹಿನ್ನೆಲೆಯಲ್ಲಿ ಹರಿವಂಶ ಮಹಾಪುರಾಣ ಒಂದು ಕಥಾನಕವನ್ನು ನಮಗೆ ತಿಳಿಸಿಕೊಡುತ್ತೆ. ಶ್ರೀಕೃಷ್ಣ ತನ್ನ 16,000 ಜನ ಹೆಂಡತಿಯರ ಒಡಗೂಡಿ ಸಂಸಾರವನ್ನು ಹೂಡಿದ್ದಾನೆ. ವೈಭವದ ಜೀವನ ನಡೀತಾ ಇದೆ. ಇಡೀ ಭೂಮಂಡಲದ ರಾಜರುಗಳಿಗೆಲ್ಲ ಭಾರಿ ಆಶ್ಚರ್ಯ, ಶ್ರೀಕೃಷ್ಣ ಅದು ಹೇಗೆ ಜೀವನ ನಡೆಸ್ತಾ ಇದ್ದಾನೆ, ನಾವು ನೋಡಬೇಕು ಎನ್ನುವ ಕುತೂಹಲದಿಂದ ಎಲ್ಲರೂ ಕೃಷ್ಣನ ಸನ್ನಿಧಾನಕ್ಕೆ ಬಂದಿದ್ದಾರೆ. ಶ್ರೀಕೃಷ್ಣ ಬಂದ ಎಲ್ಲ ರಾಜರುಗಳನ್ನು ಕೂಡ ಈ ರೈವತ ಪರ್ವತಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಅಲ್ಲೇ ಎಲ್ಲ ರೀತಿಯಾದ ಸತ್ಕಾರದ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದಾನೆ. ಎಲ್ಲ ಕುಶಲ ಪ್ರಶ್ನೆಗಳ ಇದು ಮಾತುಕತೆಗಳೆಲ್ಲ ನಡೀತಾ ಇವೆ. ಅದೇ ಸಂದರ್ಭದಲ್ಲಿ ನಾರದರು ಆಕಾಶದಿಂದ ಧರೆಗಿಳಿತಾರೆ. ಧರೆಗಿಳಿದು ಶ್ರೀಕೃಷ್ಣನನ್ನು ನೋಡಿ ಅವರು ಹೇಳ್ತಾರೆ, ನೀನೇ ಆಶ್ಚರ್ಯ, ನೀನೇ ಧನ್ಯ ಅಂತ. ಎಲ್ಲರಿಗೂ ಬಹಳ ಆಶ್ಚರ್ಯವಾಗ್ತದೆ. ಆ ಸಂದರ್ಭದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ದಕ್ಷಿಣಾಭಿಸ್ಸಾಕಂ ಅಂತ ಒಂದು ಮಾತನ್ನು ಹೇಳ್ತಾನೆ. ನಾರದರಿಗೆ ಅದು ಅರ್ಥ ಆಗ್ತದೆ, ಆದರೆ ಉಳಿದವರು ಯಾರಿಗೂ ಅದು ಅರ್ಥವಾಗೋದೇ ಇಲ್ಲ. ಶ್ರೀಕೃಷ್ಣನನ್ನು ಕೇಳ್ತಾರೆ, ಏನಿದು ಮಾತುಕತೆಯ ಅರ್ಥ? ಆ ಸಂದರ್ಭದಲ್ಲಿ ಶ್ರೀಕೃಷ್ಣ ನಾರದರ ಕಡೆಗೆ ನೋಡಿ ಮುಗುಳ್ನಗ್ತಾನೆ. ನಾರದರು ಉತ್ತರವನ್ನು ಕೊಡ್ತಾರೆ, ನೋಡಿ ನಾನು ಪ್ರವಾಸದಲ್ಲಿದ್ದೆ, ದೊಡ್ಡದಾದ ವಿಶಾಲವಾದ ಗಂಗೆಯ ತಟದಲ್ಲಿ ಪರ್ವತಾಕಾರದ ಒಂದು ಆಮೆಯನ್ನು ಕಂಡೆ, ಬಹಳ ಆಶ್ಚರ್ಯಪಟ್ಟು ಬಿಟ್ಟೆ. ಆಶ್ಚರ್ಯದಿಂದ ಹೇಳಿದೆ, ಆಮೆ ನೀನು ಬಹಳ ಆಶ್ಚರ್ಯಕರವಾದ ಸಂಗತಿ ಅಂತ ಹೇಳಿದೆ. ಅದಕ್ಕೆ ಆಮೆ ಹೇಳಿತು, ನಾನೇನು ಆಶ್ಚರ್ಯ, ನನ್ನಂಥ 1,000 ಜೀವಜಾತಗಳನ್ನು ಒಳಗೊಂಡ ಗಂಗೆ ಸಖೇದ ಆಶ್ಚರ್ಯ ಅಂತ ಹೇಳ್ತಾಳೆ. ಆ ಆಮೆ ಹೇಳ್ತದೆ, ಸರಿ ಹಾಗೆ ಆಗಲಿ ಅಂತ ಹೇಳಿ ನಾರದರು ಗಂಗೆಯ ಬಳಿಗೆ ಹೋದರಂತೆ. ಗಂಗೆ
ಈ ಎಷ್ಟೆಲ್ಲ ಜೀವ ಸಂಕುಲಗಳನ್ನು ಒಳಗೊಂಡ ನೀನು ಬಹಳ ಆಶ್ಚರ್ಯ ಅಂತ ಹೇಳಿದಾಗ ಆ ಗಂಗೆ ಹೇಳ್ತಾಳೆ, ನಾನೇನು ಆಶ್ಚರ್ಯ, ಅದಕ್ಕೆ ನನಗಿಂತ ಮಿಗಿಲಾಗಿ ಸಮುದ್ರ ಬಹಳ ದೊಡ್ಡ ಆಶ್ಚರ್ಯ. ನನ್ನಂಥ ಅನೇಕ ನದಿಗಳನ್ನು ಒಳಗೊಂಡ ಸಮುದ್ರ ಲೋಕೋತ್ತರವಾದ ಆಶ್ಚರ್ಯ ಅಂತ ಗಂಗೆ ಹೇಳ್ತಾಳೆ. ಹಾಗೆ ಅಂತೇಳಿ ಸಮುದ್ರದ ಹತ್ರ ಬರ್ತಾರೆ ನಾರದರು. ಸಮುದ್ರದ ವಿಸ್ತಾರವನ್ನು ಕಂಡು ಸಮುದ್ರಕ್ಕೆ ಹೇಳ್ತಾರೆ, ಸಮುದ್ರ ಬಹಳ ಆಶ್ಚರ್ಯ ನೀನು ಅಂತ ಹೇಳಿದಾಗ ಆ ಸಮುದ್ರ ರಾಜ ಹೇಳ್ತಾ ಇದ್ದಾನೆ, ನಾನೇನು ಆಶ್ಚರ್ಯ, ನನಗಿಂತ ನನ್ನನ್ನು ಒಳಗೊಂಡ ಭೂಮಿ ಬಹಳ ಆಶ್ಚರ್ಯ ಅಂತ ಸಮುದ್ರ ಹೇಳ್ತಾನೆ. ಸರಿ, ಹಾಗೆ ಅಂತ ಹೇಳಿ ಭೂಮಿ ಹತ್ರ ಭೂಸ್ವರೂಪಳಾದ ಉಮೆಯ ಹತ್ತಿರ ಬಂದು ನಾರದರು ಹೇಳ್ತಾರೆ, ಉಮೆ ನೀನೇ ಪ್ರಪಂಚದ ಆಶ್ಚರ್ಯಕರವಾದ ಸಂಗತಿ ಅಂತ ಹೇಳಿದಾಗ ಉಮೆ ಹೇಳ್ತಾಳೆ, ನಾನೇನು ಆಶ್ಚರ್ಯ, ನನ್ನನ್ನು ಚಾಪೆಯ ಹಾಗೆ ಸುತ್ತಿಕೊಳ್ಳದ ರೀತಿಯಲ್ಲಿ ನಡೆಸಿಕೊಳ್ಳುತ್ತಾ ಇರುವ ಪರ್ವತಗಳು ಆಶ್ಚರ್ಯ ಅಂತ ಉಮೆ ಹೇಳ್ತಾಳೆ. ಪರ್ವತಗಳ ಹತ್ರ ಬರ್ತಾರೆ, ಪರ್ವತಗಳ ಅಭಿಮಾನಿಗಳಾದ ಗರುಡ ಶೇಷ ರುದ್ರರ ಹತ್ರ ನಾರದರು ಹೇಳ್ತಾರೆ, ನೀವೇ ಬಹಳ ಆಶ್ಚರ್ಯ ಅಂತ ಹೇಳಿದಾಗ ಗರುಡ ಶೇಷ ರುದ್ರರು ಹೇಳ್ತಾರೆ, ನಾವೇನು ಆಶ್ಚರ್ಯ, ನಮ್ಮನ್ನು ಒಳಗೊಂಡ ಈ ಬ್ರಹ್ಮಾಂಡ ಆಶ್ಚರ್ಯ ಅಂತ ಅವರು ಹೇಳುತ್ತಾರೆ. ಹಾಗೆ ಬ್ರಹ್ಮಾಂಡವೇ ದೇಹವಾಗಿರುವ ಬ್ರಹ್ಮದೇವರ ಹತ್ತಿರ ಹೋಗಿ ನಾರದರು ಹೇಳುತ್ತಾರೆ, ನೀನು ಆಶ್ಚರ್ಯ ಅಂತ ಹೇಳಿದಾಗ ಬ್ರಹ್ಮದೇವರು ಹೇಳುತ್ತಾರೆ, ನಾನು ಆಶ್ಚರ್ಯ ಅಲ್ಲ, ಭಗವಂತನನ್ನು ಹಾಡಿ ಹೊಗಳುವ ವೇದಾಭಿಮಾನಿಯಾದ ಮಹಾಲಕ್ಷ್ಮಿ ಆಶ್ಚರ್ಯ ಅಂತ ಬ್ರಹ್ಮದೇವರು ಹೇಳುತ್ತಾರೆ. ವೇದಾಭಿಮಾನಿಯಾದ ಮಹಾಲಕ್ಷ್ಮಿ ಹತ್ತಿರ ಹೋಗಿ ನೀನೇ ಆಶ್ಚರ್ಯ ಅಮ್ಮ ಅಂತ ಹೇಳಿದಾಗ ಅವಳು ಹೇಳ್ತಾಳೆ, ನಾನು ಆಶ್ಚರ್ಯ ಅಲ್ಲ, ನನ್ನಿಂದ ಸ್ತೋತ್ರ ಮಾಡಿಸಿಕೊಳ್ಳುವ ಭಗವಂತ ಆಶ್ಚರ್ಯ ಅಂತ ಮಹಾಲಕ್ಷ್ಮಿ ನುಡಿತಾಳೆ. ಮಹಾವಿಷ್ಣುವೇ ಆಗಿರುವ ಶ್ರೀಕೃಷ್ಣನ ಬಳಿ ಬಂದು ನಾನು ಹೇಳಿದೆ, ಶ್ರೀಕೃಷ್ಣ ನೀನೇ ಆಶ್ಚರ್ಯ ಅಂತ. ಆದರೆ ಶ್ರೀಕೃಷ್ಣ ಹೇಳ್ತಾನೆ, ನಾನೊಬ್ಬನೇ ಆಶ್ಚರ್ಯನಲ್ಲ, ದಕ್ಷಿಣಾಭಿಸ್ಸಾಕಂ ಅಂತ ಹೇಳ್ತಾನೆ. ಅಂದರೆ ದಕ್ಷಿಣೆಯ ಒಡಗೂಡಿದ ನಾನು ಆಶ್ಚರ್ಯಕರವಾದ ಸಂಗತಿ ಅಂತ ಹೇಳ್ತಾನೆ. ಇಲ್ಲಿ ದಕ್ಷಿಣ ಅಂತಂದರೆ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ಸದೋತ್ತಮಕ್ಕಿಂತೂ ಯದಾತು ಸಾಮೇ ವಾಮಾರ್ಧ ರೂಪ ದಕ್ಷಿಣ ನಾಮಧೇಯ ಯಸ್ಮಾತ್ ತಸ್ಯಾ ದಕ್ಷಿಣ ಸ್ಥಿತೋಹಂ ತಸ್ಮಾನ್ ನಾಮ್ನಾ ದಕ್ಷಿಣೇತ್ಯೇವ ಸಾಸ್ಯಾತ್. ನಾನು ಯಾವಾಗಲೂ ಯಾರ ಬಲಭಾಗದಲ್ಲಿದ್ದೇನೋ, ಅಂದರೆ ನನ್ನ ಎಡಭಾಗದಲ್ಲಿ ಮಹಾಲಕ್ಷ್ಮಿ ಇರ್ತಾಳೆ, ನಾನು ಆಶ್ಚರ್ಯಲೇ. ಭಗವಂತ ಹೇಳ್ತಾನೆ, ನಾನು ಆಶ್ಚರ್ಯ ಸ್ವರೂಪನೇ, ಆದರೆ ನಮ್ಮಿಬ್ಬರನ್ನು ಒಳಗೊಂಡಂತೂ ಇನ್ನೂ ಆಶ್ಚರ್ಯ ಅಂತ. ನಮ್ಮಿಬ್ಬರ ಒಳಗೊಂಡ ಒಂದು ರೂಪ ಇದೆಯಲ್ಲ, ಅದು ಬಹಳ ಆಶ್ಚರ್ಯಕರವಾದ ವಸ್ತು ಅಂತ. ಹಾಗಾಗಿ ಒಂದೊಂದು ಯಜ್ಞಗಳೂ ಕೂಡ ದಕ್ಷಿಣೆ ಇಲ್ಲದೆ ಸಾರ್ಥಕವಾಗೋದಿಲ್ಲ. ಇವತ್ತು ನಾವು ಪುರೋಹಿತರನ್ನು ಕರೆಸಿ ನಾವು ಆರಾಧನೆಗಳನ್ನು ಮಾಡಿಸ್ತೇವೆ. ಯಾಕೆ ಅಂದರೆ ಆರಾಧನೆ ಮಾಡಿದ ನಂತರ ದಕ್ಷಿಣೆ ಕೊಡಲಿಕ್ಕೆ ಒಬ್ಬರು ಬೇಕು ಅಂತ. ಯಾಕೆ ದಕ್ಷಿಣೆ ಕೊಡಲಿಲ್ಲ ಅಂದರೆ ನಾವು ಮಾಡಿದ ಆರಾಧನೆ ಸಾರ್ಥಕವಾಗೋದಿಲ್ಲ. ಹಾಗಾಗಿ ಅಂಥ ದಕ್ಷಿಣೆಯಿಂದ ಮಾಡಿದ ಯಜ್ಞ ಅತ್ಯಂತ ಪರಿಪೂರ್ಣ. ಹಾಗೆ ಭಗವತಿಯ ಜೊತೆಗೆ ಭಗವಂತನ ಆರಾಧನೆ ಮಾಡೋದು ಕೂಡ ನಮ್ಮ ಆರಾಧನೆಯ ಸಾರ್ಥಕತೆ ಸಫಲತೆ. ಹಾಗಾಗಿ ಇಂತಹ ಲಕ್ಷ್ಮೀ ನಾರಾಯಣರಿಬ್ಬರನ್ನು ಆರಾಧನೆ ಮಾಡುವ ವಿಶೇಷವಾದ ಸುಸಂದರ್ಭ ನಮಗೆ ಒದಗಿ ಬಂದಿದೆ. ಈ ಹಿನ್ನೆಲೆಯಲ್ಲಿ ಜ್ಞಾನಗಮ್ಯ ವಾಹಿನಿಯು ಈ ಚಿಂತನೆಯನ್ನು ಒಳ್ಳೆಯ ಅನುಸಂಧಾನವನ್ನು ನಮ್ಮ ಮುಂದಿಡ್ತಾ ಇದೆ. ಇದೆಲ್ಲವನ್ನು ತಾವುಗಳು ಸದುಪಯೋಗಪಡಿಸಿಕೊಳ್ಳಿ ಅಂತ ಹೇಳ್ತಾ ಶ್ರೀಕೃಷ್ಣ